ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸೋ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಆಗ್ತಿರುವಂತಹ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಕೋರ್ಟ್ನಲ್ಲಿ ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಏನಂದ್ರೆ ಇಶ್ಯೂ ಆಗಿರ್ತದೆ ಇದರಲ್ಲೂ ಕೂಡ ಸೋ ಇಲ್ಲಿ ಏನಾಗಿದೆ ಅಂತ ಶರತ್ಬದ್ಧವಾದ ಒಂದು ನಿಯಮಗಳಿಗೆ ಅನುಗುಣವಾಗಿ ಈ ಒಂದು ನೇಮಕಾತಿ ಪ್ರೊಸೆಸ್ ಅನ್ನು ಅವರು ಮಾಡಿರ್ತಾರೆ सो इली नोड़ता इरबहुदु संबंधिसिदंते न्यायालय न्यायालय मंडळियल्लि इरुवंता इनितर मोकद्दमे अर्जिगळिगे संबंधिसिदंते तेगेदुकोळ्ळलागुव अंतिम तीर्पिन षरतिनगळोंदिगे सहायक इंजिनियर हुद्देयल्लि नेमकगोंडिरुव अभ्यर्थिगळु कर्नाटक नागरिक सेवेयल्लि नियमदंते इवरन्नु आय्के माडिकोळ्तीवि अंत हेळि अवरु ई ओंदु षरत्तुगळन्नु नीवु ईग नोड्ता इद्दीरा सो इदक्के संबंधिसिदंते ईग अवरु कूड कर्नाटक सरकारद लोकोपयोगि इलाखेयल्लि तम्म ओंदु नेमकातिय हंतवन्नु अवरु ಪ್ರೊಸೆಸ್ ಅನ್ನು ಮಾಡಿದ್ದಾರೆ ಸೋ ಈ ಒಂದು ಮಾಹಿತಿಗೆ ಸಂಬಂಧಿಸಿದಂತೆ ನೀವು ದಿನಾಂಕವನ್ನು ಕೂಡ ನೋಡಬಹುದು 27 ಮಾರ್ಚ್ 2023 ರಂದು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ ಸೋ ಇಲ್ಲಿ ಅವರು ಏನು ಮಾಡುತ್ತಾ ಇದ್ದಾರೆ ಅಂದ್ರೆ ನೇಮಕಾತಿ ಒಂದು ಕೋರ್ಟ್ ನಲ್ಲಿ ಇದ್ದರೂ ಕೂಡ ನ್ಯಾಯಾಲಯದಲ್ಲಿ ಒಂದು ಈ ಒಂದು ನ್ಯಾಯಮಂಡಳಿಗಳಲ್ಲಿ ಮೊಕದ್ದಮೆ ಇದ್ದರೂ ಕೂಡ ಈ ಒಂದು ನೇಮಕಾತಿಯನ್ನು ಅವರು ಪೂರ್ಣಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೋ ಹಾಗಾಗಿ ಈ ಒಂದು ನೇಮಕಾತಿ ಅಂದ್ರೆ ನಮಗೆ ಜಿಪಿಎಸ್ಟಿಆರ್ ಮತ್ತು ಇನಿತರ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೂ ಕೂಡ ಈ ಪೂರ್ಣಗೊಳಿಸಬೇಕು ಅಂತ ಹೇಳಿ ಎಲ್ಲಾ ಒಂದು ಅಭ್ಯರ್ಥಿಗಳು ಈ ಒಂದು ಅಂಶವನ್ನ ಇಟ್ಕೊಂಡು ನಾವು ಮುಂದೆ ಒಂದು ಬರುವ ಆಗುವ ಎಲ್ಲ ನೇಮಕಾತಿಗೆ ನಾವು ಅದನ್ನ ಮನವಿ ಮಾಡ್ಕೊಬೇಕು ನಮ್ಮ ಒಂದು ಮನವಿ ಪತ್ರದಲ್ಲಿ ಈ ಒಂದು ಅಂಶವನ್ನು ಕೂಡ ಮೆನ್ಷನ್ ಅನ್ನು ಮಾಡುವಂತ ಆಗಬೇಕು ಸೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಧನ್ಯವಾದಗಳು